ಏನ್ ಸಮಾಚಾರಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೇಳ, ಮೋದಿ 3.4 ಸರ್ಕಾರದ ಶಕೆ ಆರಂಭ. ಮೆಗಾ ಚೇಂಜಸ್ಗಳಿಲ್ಲದ ಖಾತೆ ಹಂಚಿಕೆ, ಮಿತ್ರ ಪಕ್ಷಗಳ ಒತ್ತಡಕ್ಕೆ ಮಣಿಯದೆ ಸಂಪುಟ ರಚನೆ. ಬಿಜೆಪಿ ಕೋರ್ ಟೀಮ್ನಲ್ಲಿ ಇಲ್ಲ ಯಾವುದೇ ಬದಲಾವಣೆ. ರಾಜನಾಥ್ ಸಿಂಗ್, ಅಮಿತ್ ಶಾ, ಗಡ್ಕರಿ, ನಿರ್ಮಲಾ, ಜೈಶಂಕರ್ಗೆ ಹಳೆ ಖಾತೆ. ಹರ್ದೀಪ್ ಸಿಂಗ್ ಪುರಿಗೆ ಮತ್ತೊಮ್ಮೆ ಪೆಟ್ರೋಲಿಯಂ. ಶಿವರಾಜ್ ಸಿಂಗ್ಗೆ ಕೃಷಿ, ಖಟ್ಟರ್ಗೆ ಇಂಧನ, ವಸತಿ. ಟಿಡಿಪಿಯ ರಾಮಮೋಹನ್ ನಾಯ್ಡುಗೆ ವಿಮಾನಯಾನ, ಟೆಲಿಕಾಂಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಟ್ರಾನ್ಸ್ಫರ್. ಧರ್ಮೇಂದ್ರ ಪ್ರಧಾನ್ಗೆ ಶಿಕ್ಷಣ, ಜೆಪಿ ನಡ್ಡಾಗೆ ಆರೋಗ್ಯ ವಾಪಸ್. ಆರೋಗ್ಯದಿಂದ ಮಾಂಡವಿಯಾಗೆ ಕಾರ್ಮಿಕ ಖಾತೆಗೆ ಹಿಂಬಡ್ತಿ, ಸಂಸದೀಯ ವ್ಯವಹಾರಕ್ಕೆ ಕಿರಣ್ ರಿಜಿಜು ಮುಂಬಡ್ತಿ. ಮೋದಿ ಸಂಪುಟದಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದು ಪಂಚಾಮೃತ. ನಿರ್ಮಲಾ ಸೀತಾರಾಮನ್ಗೆ ಹಣಕಾಸಿನ ವ್ಯವಸ್ಥೆ, ಕುಮಾರಸ್ವಾಮಿಗೆ ಬೃಹತ್ ಕೈಗಾರಿಕೆ ಉಕ್ಕು, ಪ್ರಹ್ಲಾದ್ ಜೋಶಿಗೆ ಆಹಾರ ನಿರ್ವಹಣೆ. ಕರಂದ್ಲಾಜೆಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ರಾಜ್ಯ ಖಾತೆ, ಸೋಮಣ್ಣಗೆ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಹಾಯಕ. ಸಿಕ್ಕ ಖಾತೆಯಲ್ಲೇ ಅಭಿವೃದ್ಧಿ ಕೆಲಸ ಎಂದ ಸೋಮಣ್ಣ. ರಾಜ್ಯದ ಅನ್ನಭಾಗ್ಯಕ್ಕೆ ಈಗಲಾದರೂ ಸಿಗುತ್ತಾ ಅಕ್ಕಿ? ರಾಜ್ಯ ಸರ್ಕಾರದ ಹಳೆ ಬೇಡಿಕೆಗೆ ಸ್ಪಂದಿಸ್ತಾರ ಜೋಶಿ? ಕೇಂದ್ರದ ಜೊತೆ ಸಿಎಂ ಸಿದ್ದು, ರೈಸ್ ಪಾಲಿಟಿಕ್ಸ್ ಸಾಧ್ಯತೆ. ಎಲೆಕ್ಷನ್ ವೇಳೆ ಮಂಡ್ಯದಲ್ಲಿ ಪ್ರಚಾರಕ್ಕೆ ಬಾರದ ಸುಮಲತಾ, ನಿನ್ನೆ ಡೆಲ್ಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ. ಹೂಗುಚ್ಛ ನೀಡಿ ಶುಭ ಕೋರಿದ ಸ್ವಾಭಿಮಾನಿ. ಖಾತೆ ಸಿಕ್ತಿದ್ದಂತೆ ಮೀಟಿಂಗ್ ಮಾಡಿದ ಕುಮಾರಸ್ವಾಮಿ, ಇಲಾಖೆಯ ಅಧಿಕಾರಿಗಳ ಜೊತೆ ಸಮಾಲೋಚನೆ. ಇವತ್ತು ಸಂಜೆ ಇಲಾಖೆಯ ಅಧಿಕಾರ ಸ್ವೀಕಾರ. ವಯನಾಡಿನ ವಿಶ್ವಾಸ ಉಳಿಯುತ್ತಾ? ರಾಯ್ಬರೇಲಿ ನಂಟೆ ಫಿಕ್ಸಾ. ರಾಹುಲ್ ಗಾಂಧಿ ಆಯ್ಕೆ ಯಾವುದು? ಹೊಸ ಸಂದಿಗ್ಧತೆಯಲ್ಲಿ ಸಿಲುಕಿದ ಗಾಂಧಿ ಪರಿವಾರ. ಬೆಂಗಳೂರಿಗೆ ಇಂದು ರಾಹುಲ್ ಪ್ರಿಯಾಂಕಾ ಆಗಮನ. ವಯನಾಡಿನಲ್ಲಿ ನಾಳೆ ಕ್ಷೇತ್ರ ತ್ಯಾಗದ ಕುರಿತು ಘೋಷಣೆ. ಯಾವ ಕ್ಷೇತ್ರ ಉಳಿಸಿಕೊಳ್ಳಲಿದ್ದಾರೆ ಅನ್ನೋದು ಸಸ್ಪೆನ್ಸ್. ಸ್ಯಾಂಡಲ್ವುಡ್ ದೊಡ್ಡಮನೆಯಲ್ಲಿ ಡಿವೋರ್ಸ್ ಬಿರುಗಾಳಿ. 7 ವರ್ಷ ಪ್ರೀತಿ, 4 ವರ್ಷದ ದಾಂಪತ್ಯ. ಅಂತ್ಯಕ್ಕೆ ಬಂದಿದ್ಯಾಕೆ ಬಾಂಧವ್ಯ? ಯುವ ಪರ ವಕೀಲನ ಆರೋಪಕ್ಕೆ ತಿರುಗೇಟು. ಕುಟುಂಬದ ಗೌರವ ಕಾಪಾಡಿಕೊಳ್ಳಲು ಮೌನವಾಗಿದ್ದೆ. ನನ್ನ ಸಭ್ಯತೆಗೆ ಕಳಂಕ, ಅತ್ಯಂತ ದುರದೃಷ್ಟಕರ ಎಂದು ಶ್ರೀದೇವಿ ಕಿಡಿ. ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚುತ್ತಾ ಇದೆ ಯುವತಿಯರ ನಾಪತ್ತೆ ಕೇಸ್. ಒಂದೇ ವರ್ಷದಲ್ಲಿ 444ಕ್ಕೂ ಹೆಚ್ಚು ಹುಡುಗಿಯರು ಕಾಣೆ. ಸಾರ್ವಜನಿಕ ವಲಯದಲ್ಲಿ ಹೆಚ್ಚಿದ ಆತಂಕ. ಉಡುಪಿಯಲ್ಲಿ ಸರಾಸರಿ 55 ಮಿಲಿಮೀಟರ್ ಮಳೆ. ಜಿಲ್ಲೆಯಲ್ಲಿ ಮುಂದಿನ 2-3 ದಿನ ಮಳೆ ಮುಂದುವರಿಕೆ ಸಾಧ್ಯತೆ. ರೆಡ್ ಅಲರ್ಟ್ ಎಚ್ಚರಿಕೆ ನೀಡಿದ ಹವಾಮಾನ ಇಲಾಖೆ. ನೀರು ಸಾಗಲು ಮಾರ್ಗ ಮಾಡದೆ ಅವೈಜ್ಞಾನಿಕ ಕಾಮಗಾರಿ. ಮಳೆಯಿಂದ ಮಿನಿ ಕೆರೆಯಂತಾದ ಫ್ಲೈಓವರ್ನ ಕೆಳಭಾಗ. ಕಂಪನಿ ವಿರುದ್ಧ ಕಿಡಿಕಾರಿದ ಕಾರವಾರದ ಜನ. ಬೀದರ್ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ. ಬಸವ ಕಲ್ಯಾಣದ ಪ್ರಮುಖ ರಸ್ತೆಗಳೆಲ್ಲ ಜಲಮಯ. ರಸ್ತೆಗಳಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಟ. ಬರಡು ಭೂಮಿಯಾಗಿದ್ದ ಲುಂಬಿನಿ ಕೆರೆ, ಒಂದು ವಾರದಿಂದ ಸುರಿಯುತ್ತಿರುವ ಮಳೆ ಅಂತೂ ಇಂತೂ ಕೆರೆಗೆ ಬಂತು ಜೀವಕಳೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರಕ್ಕೆ ನಲುಗಿದ ಜನ. ಶಿರಕೋಳ ಹಾಗೂ ಹನಸಿ ಗ್ರಾಮಗಳ ಮನೆಗಳಿಗೆ ಹಾನಿ. ಘಟನಾ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಭೇಟಿ.
ಅವೈಜ್ಞಾನಿಕವಾಗಿ ಒಳಚರಂಡಿಯಿಂದ ಅವಾಂತರ, ಸತತ ಮಳೆಯಿಂದ ಕಾಲೋನಿಯಲ್ಲಿ ಸಮಸ್ಯೆಗಳ ಸಾಗರ, ವಿಜಯಪುರದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ನಿವಾಸಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.